ಸಮುದಾಯದ ಪವಿತ್ರ ಮಾಸವಾದ ರಂಜಾನ್ ಆರಂಭವಾಗಿದೆ. ಶಿವಮೊಗ್ಗದಲ್ಲಿಯೂ ರಂಜಾನ್ ಮಾಸದ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ತಿಂಗಳಲ್ಲಿ ಮುಸ್ಲಿಂ ಸಮುದಾಯದ ಜನರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಅಲ್ಲನನ್ನ ಪೂಜಿಸ್ತಾರೆ. ಇಸ್ಲಾಮಿಕ್ ತಿಂಗಳ ಪ್ರಕಾರ ರಂಜಾನ್ 9ನೇ ತಿಂಗಳಲ್ಲಿ ಬರುತ್ತೆ. ಈ ಬಾರಿ ರಂಜಾನ್ ಏಪ್ರಿಲ್ 3ರಿಂದ ಆರಂಭವಾಗಿದೆ. ರಂಜಾನ್ ಮಾಸದಲ್ಲಿ ಉಪವಾಸದಲ್ಲಿ ಇರಲಾಗುತ್ತೆ. ತದನಂತರ ಈದ್ ಉಲ್ ಫಿತರ್ ಆಚರಣೆಯೊಂದಿಗೆ ರಂಜಾನ್ ಕೊನೆಗೊಳ್ಳುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ರಂಜಾನ್ ಹಬ್ಬದ ಮೊದಲನೇ ದಿನ. ರಂಜಾನ್ ಹಬ್ಬ ಪ್ರತಿ ಈ ದಿನ ಸ್ಟಾರ್ಟ್ ಆದಮೇಲೆ 30 ದಿವಸ ಉಪವಾಸ ಇರ್ತೀವಿ. ಪ್ರತಿ ಮುಸಲ್ಮಾನರು ಭಾಳ ಪವಿತ್ರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಉಪವಾಸನೂ ಇರುತ್ತೀವಿ, ನಮಾಜನ್ನು ಮಾಡುತ್ತೇವೆ, ಕುರಾನ್ ಪಠಣವನ್ನು ಮಾಡುತ್ತೇವೆ. ಈ ಪಾಠವನ್ನು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹಳ ನಿಷ್ಠೆಯಿಂದ ಮಾಡಿ ಎಂದು ಹೇಳಿಕೊಟ್ಟಿರುತ್ತಾರೆ. ಹಾಗಾಗಿ ನಾವು ಇದು ಬಹಳ ಪವಿತ್ರವಾದ ರಂಜಾನ್ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತೇವೆ. ಮೊದಲನೆಯದಾಗಿ ಈ ರಂಜಾನ್ ಹಬ್ಬ ಸರ್ವಧರ್ಮದವರಿಗೂ ಒಂದು ಒಳ್ಳೆಯ ಪಾಠವನ್ನು ಕೊಡುತ್ತೆ, ಒಳ್ಳೆಯದನ್ನು ಸಾರುತ್ತೆ. ಜಾತಿ ಧರ್ಮವಿಲ್ಲದೆ ದಾನ ಬಲಿದಾನ ತ್ಯಾಗ ಸಹಬಾಳ್ಗೆಯನ್ನು ಕಲಿಸುತ್ತೆ. ಈ ರಂಜಾನ್ ಹಬ್ಬವನ್ನು ರಂಜಾನ್ ತಿಂಗಳ ಶುಭಾಶಯವನ್ನು ಕೋರೋದಕ್ಕೆ ನಾನು ಬಹಳ ಸಂತೋಷವಾಗಿ ಹೇಳುತ್ತೇನೆ. ಈ ತಿಂಗಳಲ್ಲಿ ನಮ್ಮ ಸಮಿತಿ ವತಿಯಿಂದ ಹಜರತ್ ಸೈಯದ್ ಶಾ ಆಲಿಮ್ ದಿವಾನ್ ಶಾ ಖಾದ್ರಿ ರಹಮತುಲ್ಲಾ ಅಲೈ ದರ್ಗಾ ಮಹಾವೀರ್ ಸರ್ಕಲ್ನಲ್ಲಿ ಪ್ರತಿ ದಿವಸ 1 ತಿಂಗಳವರೆಗೂ ಸಂಜೆ ಅನ್ನ ಸಂದರ್ಪಣೆ ಇರುತ್ತದೆ. ಈ ಅನ್ನ ಸಂದರ್ಪಣೆ ಸರ್ವಧರ್ಮದವರು ಇದರಲ್ಲಿ ಭಾಗವಹಿಸಿ ಆ ಅನ್ನ ಸಂದರ್ಪಣೆಯಲ್ಲಿ ದಾನವನ್ನು ಮಾಡುತ್ತಾರೆ. ಈ ಸರ್ವಧರ್ಮದವರ ಒಂದು ಇದರಿಂದ ಸಹಾಯದಿಂದ ಅವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಬಹಳ ವರ್ಷಗಳಿಂದ ನೆರವೇರಿಸ್ಕೊಳ್ತಾ ಬಂದಿರುತ್ತೇವೆ.